ಸೋಂಕು ಕಾಣಿಸಿಕೊಂಡಿತ್ತು ಎಲ್ಲೊಂದು ಕಡೆ ಈಗ ಆ ಒಂದು ಕೊರೋನಾ ಹೆಮ್ಮಾರಿ ಅವರನ್ನ ಬಲೆ ಪಡೆದುಕೊಂಡಿದೆ ಕೇವಲ 5 ದಿನದ ಬಾಣಂತಿ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಶಿಲ್ಪಶ್ರೀ ಅವರು ಸಾವನ್ನಪ್ಪಿದ್ದಾರೆ ತಾಯಿಯನ್ನ ಕಳೆದುಕೊಂಡಂತ ಆ ಮಗು ಈಗ ತಬ್ಬಲಿ ಆಗಿರುವಂತದ್ದು ಕೇವಲ 5 ದಿನದ ಬಾಣಂತಿ ಅಂದ್ರೆ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ ಇದು ಆ ಮಗುವಿನ ಮುಂದಿನ ಭವಿಷ್ಯದ ಕುರಿತಂತೆ ಬಹಳಷ್ಟು ಕುಟುಂಬಸ್ಥರಿಗೆ ಚಿಂತೆ ಆಗಿರುತ್ತೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂತ ಘಟನೆ ಇದು ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಸಾಕಷ್ಟು ಜನ ಬಾಣಂತಿಯರಾಗಿರಬಹುದು ಗರ್ಭಿಣಿಯರಿಗೆ ಈ ಒಂದು ಕೊರೋನಾ ಎಫೆಕ್ಟ್ ತಡ್ತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಮೂರನೇ ಅಲೆಯಿಂದ ಇನ್ನಷ್ಟು ಮಕ್ಕಳಿಗೆ ಕಂಟಕ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯರಿಗೆ ಹೆಚ್ಚಿನ ತೊಂದರೆ ಆಗಬಹುದಾದಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈಗ ವೈದ್ಯರು ಕೂಡ ಇದೇ ರೀತಿಯಾದಂತ ಸಲಹೆಯನ್ನು ಕೊಟ್ಟಿರುವಂತದ್ದು ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಏನು ಬಾಣಂತಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಜೊತೆಗೆ ಮಕ್ಕಳನ್ನು ಕೂಡ ಅಷ್ಟೇ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗುತ್ತೆ ಇನ್ನು ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ತಜ್ಞರು ಈಗಾಗಲೇ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಸ್ ಕೊರೋನಾ ಹೆಮ್ಮಾರಿ ಬಹಳಷ್ಟು ಜನರನ್ನ ಬಲಿ ಪಡೆದುಕೊಂಡಿದೆ ಈಗಾಗಲೇ ಈಗ ಮಂಡ್ಯದಲ್ಲಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು ಕೇವಲ 5 ದಿನದ ಬಾಣಂತಿಯನ್ನ ಬಲಿ ಪಡೆದುಕೊಂಡಿದೆ ಕೊರೋನಾ ಹೆಮ್ಮಾರಿ ಕಳೆದ ಒಂದು ವಾರದ ಹಿಂದೆಯಷ್ಟೇ ಇವರಿಗೆ ಏನು ಕೊರೋನಾ ಸೋಂಕು ದೃಢಪಟ್ಟಿತ್ತು ಅದಾದ ನಂತರ ಚಿಕಿತ್ಸೆಗೆ ಒಳಪಡಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೆ ತಾಯಿಯನ್ನು ಕಳೆದುಕೊಂಡಂಥ ಮಗು ಈಗ ತಬ್ಬಲಿಯಾಗಿದೆ ಜೊತೆಗೆ ಅವರ ಕುಟುಂಬಸ್ಥರ ಆಕ್ರಂದನವನ್ನು ಕೂಡ ನಾವೀಗ ಗಮನಿಸಿದ್ವಿ